ರಾತ್ರೋರಾತ್ರಿ ಐಟಿ ಅಧಿಕಾರಿಗಳು ಬೃಹತ್ ದಾಳಿಯನ್ನು ನಡೆಸಿದ್ದಾರೆ. ಬೆಂಗಳೂರು ಸೇರಿದಂತೆ ಹಲವೆಡೆ ಮಿಡ್ ನೈಟ್ ರೈಡ್ ಅನ್ನ ಮಾಡಿದ್ದಾರೆ. 10ಕ್ಕೂ ಹೆಚ್ಚು ಉದ್ಯಮಿಗಳ ಮನೆ ಮೇಲೆ ದಾಳಿಯನ್ನ ನಡೆಸಲಾಗಿದೆ. ಬೆಂಗಳೂರಿನಲ್ಲಿ ರಾತ್ರೋರಾತ್ರಿ ಐಟಿ ದಾಳಿ ಆಗಿರುವಂತದ್ದು. ಐಟಿ ಅಧಿಕಾರಿಗಳು ಬೃಹತ್ ದಾಳಿಯನ್ನ ನಡೆಸಿದ್ದಾರೆ ಬೆಂಗಳೂರಿನಲ್ಲಿ. ಬೆಂಗಳೂರು ಸೇರಿದಂತೆ ಹಲವೆಡೆ ಮಿಡ್ ನೈಟ್ ರೈಡ್ ಅನ್ನ ಮಾಡಲಾಗಿದೆ. 10ಕ್ಕೂ ಹೆಚ್ಚು ಉದ್ಯಮಿಗಳ ಮನೆ ಮೇಲೆ ದಾಳಿಯನ್ನ ನಡೆಸಲಾಗಿರುವಂತದ್ದು. ಪ್ರಮುಖವಾಗಿ ಬೃಹತ್ ದಾಳಿಯನ್ನ ನಡೆಸಲಾಗಿದೆ. ಉದ್ಯಮಿ ಸಿದ್ದಿಕ್ ಶೇಠ್ ಮನೆ ಮೇಲೆ ಐಟಿ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ದಾರೆ. ಜಯನಗರದ ಸೌತ್ ಎಂಡ್ ಸರ್ಕಲ್ ನಲ್ಲಿರುವಂತಹ ಮನೆ ಇದು. ಇಲ್ಲಿ ಸಿದ್ದಿಕ್ ಶೇಠ್ ಮನೆಯಲ್ಲಿ ದಾಖಲೆಗಳನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ ಐಟಿ ಇಲಾಖೆಯ ಅಧಿಕಾರಿಗಳು. 4 ವಾಹನಗಳಲ್ಲಿ ಬಂದಂತ ಐಟಿ ಅಧಿಕಾರಿಗಳು ಸಿದ್ದಿಕ್ ಶೇಠ್ ಮನೆಯಲ್ಲಿ ರಾತ್ರಿಯಿಂದ ಶೋಧವನ್ನ ಮಾಡ್ತಾ ಇದ್ದಾರೆ. ಸಿದ್ದಿಕ್ ಶೇಠ್ ಜೋಳ ಮತ್ತು ಪಾಪ್ಕಾರ್ನ್ ಉದ್ಯಮಿ ಈತ. ಈತನ ಮನೆ ಮೇಲೆ ದಾಳಿಯನ್ನ ನಡೆಸಿದ್ದಾರೆ ಐಟಿ ಅಧಿಕಾರಿಗಳು. 10ಕ್ಕೂ ಹೆಚ್ಚು ಉದ್ಯಮಿಗಳ ಮನೆ ಮೇಲೆ ದಾಳಿಯನ್ನ ನಡೆಸಲಾಗಿದೆ. HSR ಲೇಔಟ್, ಜಯನಗರ, ಬಸವನಗುಡಿ ಸೇರಿದಂತೆ ಹಲವೆಡೆ ದಾಳಿಯನ್ನ ನಡೆಸಲಾಗಿರುವಂಥದ್ದು. ತಡರಾತ್ರಿಯಿಂದ ಐಟಿ ಅಧಿಕಾರಿಗಳಿಂದ ದಾಖಲೆಯನ್ನ ಪರಿಶೀಲನೆ ಮಾಡಲಾಗ್ತಾ ಇದೆ. ರಾತ್ರೋರಾತ್ರಿ ದಾಳಿಯನ್ನ ಮಾಡಿದ್ದಾರೆ ಐಟಿ ಇಲಾಖೆಯ ಅಧಿಕಾರಿಗಳು. ಇನ್ನು ನಿನ್ನೆ ಸಂಜೆಯಷ್ಟೇ ಐಟಿ ದಾಳಿ ಬಗ್ಗೆ ಹೇಳಿದ್ರು ಸಿಎಂ HDK. ದೋಸ್ತಿ ನಾಯಕರನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಕೂಡ ಸಿಎಂ ಮಾತನಾಡಿದ್ರು. ಸಿಎಂ ಹೇಳಿಕೆ ಬೆನ್ನಲ್ಲೇ ರಾಜ್ಯದಲ್ಲಿ ಐಟಿ ಬೇಟೆ ಶುರುವಾಗಿದೆ. ನಿನ್ನೆ 10ಕ್ಕೂ ಹೆಚ್ಚು ಕಡೆ ಐಟಿ ಇಲಾಖೆಯ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ದಾರೆ. ರಾತ್ರೋರಾತ್ರಿ ಐಟಿ ಅಧಿಕಾರಿಗಳು ಬೃಹತ್ ದಾಳಿಯನ್ನ ನಡೆಸಿದ್ದಾರೆ. ಬೆಂಗಳೂರು ಸೇರಿದಂತೆ ಹಲವೆಡೆ ಮಿಡ್ ನೈಟ್ ರೇಡ್ ಅನ್ನ ಮಾಡಲಾಗಿರುವಂತದ್ದು ಐಟಿ ಇಲಾಖೆ ಅಧಿಕಾರಿಗಳಿಂದ. ಇಲ್ಲಿ ಬೆಂಗಳೂರು ಸೇರಿದಂತೆ 15ಕ್ಕೂ ಹೆಚ್ಚು ಕಡೆ ಐಟಿ ಇಲಾಖೆಯ ಅಧಿಕಾರಿಗಳು ಈ ಒಂದು ದಾಳಿಯನ್ನ ನಡೆಸಿದ್ದಾರೆ. ಉದ್ಯಮಿ ಸಿದ್ದಿಕ್ ಶೇಠ್ ಮನೆ ಮೇಲೆ ಐಟಿ ಇಲಾಖೆ ಅಧಿಕಾರಿಗಳು ದಾಳಿಯನ್ನ ನಡೆಸಿರುವಂತದ್ದು. ಜಯನಗರ ಸೌತ್ ಎಂಡ್ ಸರ್ಕಲ್ ಆಗಿರಬಹುದು, ಹಾಗೆ ನಾನಾ ಕಡೆ ಈ ಒಂದು ದಾಳಿಯನ್ನ ನಡೆಸಲಾಗಿದೆ. 10ಕ್ಕೂ ಹೆಚ್ಚು ಉದ್ಯಮಿಗಳ ಮನೆ ಮೇಲೆ ದಾಳಿಯನ್ನ ಮಾಡಿದ್ದಾರೆ ಐಟಿ ಇಲಾಖೆ ಅಧಿಕಾರಿಗಳು. ಇನ್ನು ದಾಳಿ ಬಗ್ಗೆ ನಿನ್ನೆ ಸಿಎಂ ಏನ್ ಹೇಳಿದ್ರು, ಕೇಂದ್ರ ಸರ್ಕಾರದ ವಿರುದ್ಧ ಹೇಗೆ ವಾಗ್ದಾಳಿಯನ್ನ ನಡೆಸಿದ್ರು ಅಂತ ನೋಡೋಣ ಬನ್ನಿ. ಇವಾಗ ಹಾಲು ರೆಡಿಯಾಗಿದೆ, 250 ಜನ ಬೇರೆ ಬೇರೆ ರಾಜ್ಯಗಳಿಂದ ಕರೆಸ್ಕೊಂಡು, ಅದಕ್ಕೆ ರಾಜ್ಯ ಸರ್ಕಾರದ ಯೂಶಿಯಲಿ ಇನ್ಕಮ್ ಟ್ಯಾಕ್ಸ್ನವ್ರು ರೈಡ್ ಮಾಡಿದ್ರೆ ರಾಜ್ಯ ಸರ್ಕಾರದ ಪೊಲೀಸ್ ಇಲಾಖೆಯಿಂದ ನೆರವು ತೆಗೆದುಕೋದಾರೆ. ರಾಜ್ಯ ಸರ್ಕಾರದ ಪೊಲೀಸ್ ಇಲಾಖೆಯ ನೆರವನ್ನು ಬಿಟ್ಟು CRPF ಅಲ್ಲಿಂದ ಕರೆಸ್ಕೊಂಡು ಸೆಂಟ್ರಲ್ ರಿಸರ್ವ್ ಪೊಲೀಸ್ನ ಕರೆಸ್ಕೊಂಡು ಈಗ ಅವರ ಒಂದು ಸಹಕಾರದಲ್ಲಿ ದಾಳಿ ಮಾಡಲಿಕ್ಕೆ ಹೊರಟಿದ್ದಾರೆ. ಭಾಳ ದಿವಸ ನಡೆಯೋದಿಲ್ಲ ಈ ದಾಳಿಗಳು. ಇಲ್ಲಿಯ ಉಸ್ತುವಾರಿ ನೋಡ್ಕೊಳ್ತಕ್ಕಂಥ ಇನ್ಕಮ್ ಟ್ಯಾಕ್ಸ್ನ ಯಾರೋ ಬಾಲಕೃಷ್ಣ ಅಂತ ಇದ್ದಾರಲ್ಲ BJP ಏಜೆಂಟ್, ಆ ವ್ಯಕ್ತಿ ಇವತ್ತು ITA ಹೆಡ್ ಏನಿದ್ದಾರೆ ಏಜೆಂಟು, ಅವರು IRS ಆಫೀಸರ ಕೆಲಸ ಮಾಡ್ತಾ ಇಲ್ಲ, ಡೈರೆಕ್ಟ್ ಆಗಿ ಏಜೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ವೆಸ್ಟ್ ಬೆಂಗಾಲ್ನಲ್ಲಿ ನಡೀತಲ್ಲ, ಚೀಫ್ ಮಿನಿಸ್ಟರ್ ಮಾಡಿದ್ರಲ್ಲ, ಅದೇ ರೀತಿ ನಾನು ಹೇಳಬೇಕಾಗ್ತದೆ, ಎಚ್ಚರಿಕೆ ಇದ್ರಲ್ಲಿ ಅನ್ನೋದು ಹೇಳಲಿಕ್ಕೆ ಬಯಸ್ತೀನಿ. ವೆಸ್ಟ್ ಬೆಂಗಾಲ್ನಲ್ಲಿ ನಡೀತಲ್ಲ, ಚೀಫ್ ಮಿನಿಸ್ಟರ್ ಮಾಡಿದ್ರಲ್ಲ, ಅದೇ ರೀತಿ ನಾನು ಹೇಳಬೇಕಾಗ್ತದೆ, ಎಚ್ಚರಿಕೆ ಇದ್ರಲ್ಲಿ. ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಕಿರಣ್, ಒಂದ್ ಕಡೆ ಸಿಎಂ ಹೇಳಿಕೆ ಕೊಟ್ರು, ಅದಾದ್ಮೇಲೆ ಐಟಿ ಇಲಾಖೆ ಅಧಿಕಾರಿಗಳು ಕೂಡ ದಾಳಿ ಆಯ್ತು, ಏನಿದು ಕಾಕತಾಳಿಯನ ಏನು ಅಂತ? ಸುದ್ದಿ ಏನಂದ್ರೆ, ಸಿಎಂ ನಿನ್ನೆ ಹೇಳಿಕೆ ಕೊಟ್ಟ 4 ಅವರಲ್ಲೇ ಸಹ ಐಟಿ ಅಧಿಕಾರಿಗಳು ದಾಳಿ ನಡೆಸಿರ್ತಕ್ಕಂಥದ್ದು. ಬೆಂಗಳೂರಿನಲ್ಲಿ ಇದು ಬೃಹತ್ ದಾಳಿ ಅಂತಲೇ ಹೇಳ್ಬೋದು. ಏಕಕಾಲದಲ್ಲಿ ಸುಮಾರು 15ಕ್ಕೂ ಹೆಚ್ಚು ಕಡೆ ಐಟಿ ಅಧಿಕಾರಿಗಳು ದಾಳಿ ನಡೆಸಿದೆ. ಉದ್ಯಮಿಗಳ ಮನೆ ಮೇಲೆ, ಕಚೇರಿ ಮತ್ತೆ ಅವರ ವಾಸ ಸ್ಥಳಗಳ ಮೇಲೆ ದಾಳಿ ನಡೆಸಿರ್ತಕ್ಕಂಥದ್ದು. ಉದ್ಯಮಿ ಸಿದ್ದಿಕ್ ಶೇಖ್ ಮನೆ ಮೇಲೆ ದಾಳಿ ನಡೆದ್ರೆ, ಉಳಿದಂತೆ HSR ಲೇಔಟ್, ಬಸವನಗುಡಿ, ಸೌತ್ ಎಂಡ್ ಸರ್ಕಲ್ ಮತ್ತೆ ಇಟ್ಮಡು ಅಲ್ಲಿ ಸುಮಾರು 10ಕ್ಕೂ ಹೆಚ್ಚು ಉದ್ಯಮಿಗಳ ಮೇಲೆ ದಾಳಿ ನಡೆದಿದೆ. ಈಗಾಗ್ಲೇ ಕುಮಾರಸ್ವಾಮಿ ಆರೋಪ ಮಾಡ್ತಾ ಇದ್ರು, ಐಟಿ ಇಲಾಖೆಯನ್ನ ಪ್ರಧಾನಿ ನರೇಂದ್ರ ಮೋದಿ ಸರ್ಕಾರ ಮಿಸ್ಯೂಸ್ ಮಾಡ್ಕೊಂತಾ ಇದೆ ಅಂತ ಹೇಳಿ ನಿನ್ನೆ ಕೂಡ ಹೇಳಿಕೆ ಕೊಟ್ಟಿದ್ರು. ನಮ್ಮ ಮೈತ್ರಿ ಸರ್ಕಾರದ ಲೀಡರ್ಗಳೇನಿದ್ದಾರೆ ಅವರನ್ನ ಟಾರ್ಗೆಟ್ ಮಾಡ್ಕೊಂಡು ಐಟಿ ಸುಮಾರು 200ರಿಂದ 300 ಅಧಿಕಾರಿಗಳು ಬೆಂಗಳೂರಿಗೆ ಬಂದಿದ್ದಾರೆ, ಅವರು ನಾಳೆ ದಾಳಿ ನಡೆಸ್ತಾರೆ ಅಂತ ಮಾಹಿತಿ ಹೇಳಿಕೆ ಕೊಟ್ಟಿದ್ರು. ಆ ಹೇಳಿಕೆ ಬೆನ್ನಲ್ಲೇ ಐಟಿ ಅಧಿಕಾರಿಗಳು ದಾಳಿ ನಡೆಸ್ತಾರೆ. ಅನೇಕ ಉದ್ಯಮಿಗಳ ಮನೆ ಮೇಲೆ ಈಗ ಸರ್ಚ್ ಕೂಡ ನಡೀತಾ ಇರತಕ್ಕಂಥದ್ದು. ಈ ಮಧ್ಯೆ ಸೌತ್ ಎಂಡ್ ಸರ್ಕಲ್ ಅಲ್ಲಿ ಇರ್ತಕ್ಕಂಥ ಸಿಟಿಕ್ ಸ್ಟೇಟ್ ಉದ್ಯಮಿ ಇದಾರೆ, ಜೋಳ ಮತ್ತು ಪಾಪ್ಕಾರ್ನ್ ಬಿಸ್ನೆಸ್ ಮಾಡ್ತಾ ಇರ್ತಕ್ಕಂಥ ಇವರ ಮನೆ ಮೇಲೆ ಸುಮಾರು 4 ವಾಹನಗಳಿಗೆ ಬಂದಂತ ಐಟಿ ಅಧಿಕಾರಿಗಳು ನಿನ್ನೆ ಸಂಜೆಯಿಂದಲೂ ಸಹ
ಪರಿಶೀಲನೆ ನಡೆಸ್ತಾ ಇರ್ತಕ್ಕಂಥದ್ದು, ದಾಳಿ ನಡೆಸಿ ಮಹತ್ವದ ದಾಖಲೆಗಳನ್ನ ಪರಿಶೀಲನೆ ನಡೆಸಿ ವಶಕ್ಕೆ ಪಡೆದಿದ್ದಾರೆ ಅನ್ನೋ ಮಾಹಿತಿ ಇದೆ. ಇನ್ನೂ ಸಹ ಇವತ್ತು ಆ ದಾಳಿ ಮುಂದುವರೆದಿದ್ದು, ಅನೇಕ ಉದ್ಯಮಿಗಳು ನಗರದಾದ್ಯಂತ ಬೆಂಗಳೂರಿನಾದ್ಯಂತ ಇರತಕ್ಕಂತ ಅನೇಕ ಉದ್ಯಮಿಗಳ ಮನೆ ಮೇಲೆ ದಾಳಿ ನಡೆದಿದ್ದು ಇನ್ನೂ ಸಹ ಸರಿಷ್ಟು ನಡೀತಾ ಇರತಕ್ಕಂಥದ್ದು ಪೃಥ್ವಿ. ಓಕೆ, ಥ್ಯಾಂಕ್ ಯು ಕಿರಣ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ದೆಹಲಿಯ ಡಿ ಕೆ ಶಿವಕುಮಾರ್ ಫ್ಲಾಟ್ ನಲ್ಲಿ ಸಿಕ್ಕಂತ ಹಣ ಯಾರದ್ದು ಅಂತ ಇದುವರೆಗೂ ಬಯಲಾಗಿಲ್ಲ. ಆದ್ರೆ ಆ ಹಣ ನನ್ನದೇ ಅಂತ ಡಿ ಕೆ ಸುರೇಶ್ ಒಪ್ಪಿಕೊಂಡಿದ್ದಾರೆ. ತಾವೇ ತೋಡಿಕೊಂಡಂತಹ ಗುಂಡಿಗೆ ತಾವೇ ಬಿದ್ದಿದ್ದಾರೆ. ನಾನು ಯಾವ ತಪ್ಪು ಮಾಡಿಲ್ಲ, ನಾನೇನು ಕ್ರಿಮಿನಲ್ ಅಲ್ಲ, ನಾನು ಯಾವ್ದಾದ್ರು ವಿದೇಶಕ್ಕೆ ಯಾವ ದುಡ್ಡು ಕಳಿಸಿಲ್ಲ, ಇಲ್ಲ ವಿದೇಶದಿಂದ ನನಗೆ ಯಾವ್ದು ದುಡ್ಡು ಬಂದಿಲ್ಲ, ನಂದು ಯಾವ ಪ್ರಾಪರ್ಟಿನೂ ಇಲ್ಲ. ಡೆಲ್ಲಿಲಿ ಎರಡು ಮನೆ ಇದೆ, ನಂದು ಸ್ವಂತ ಮನೆ ಇದೆ, ನಾನು ಇಲ್ಲ ಅಂತ ನಾನು ಹೇಳುದಿಲ್ಲ. ಅಲ್ಲಿ ಯಾವ ದುಡ್ಡು ಇಲ್ಲ, ಅಲ್ಲಿ ಯಾವ ದುಡ್ಡು ಇಲ್ಲ. ಕೇಳಿದ್ರಲ್ಲ, ಇದು ದೆಹಲಿಯಲ್ಲಿ ಐಟಿ ದಾಳಿ ನಡೆದಾಗ ಸಿಕ್ಕ ಹಣಕ್ಕೆ ಡಿ ಕೆ ಶಿ ಕೊಟ್ಟ ಪ್ರತಿಕ್ರಿಯೆ. ನನ್ನದಲ್ಲ ನನ್ನದಲ್ಲ ಅಂತ. ಆದ್ರೆ ಇವತ್ತು ಡಿ ಕೆ ಶಿ ಸಹೋದರ ಡಿ ಕೆ ಸುರೇಶ್ ದೆಹಲಿಯಲ್ಲಿ ಐಟಿ ದಾಳಿಯಲ್ಲಿ ಸಿಕ್ಕಿದ ಹಣ ನನ್ನದೇ, 21,38,000 ನನ್ನದೇ ಅಂತ ಘೋಷಣೆ ಮಾಡಿಕೊಂಡಿದ್ದಾರೆ. ದೆಹಲಿ ಫ್ಲಾಟ್ ನಲ್ಲಿ ಸಿಕ್ಕ ಹಣ ನನ್ನದೇ, ಸತ್ಯ ಒಪ್ಪಿಕೊಂಡ ಡಿ ಕೆ ಬ್ರದರ್ ಸುರೇಶ್. 2017 ಆಗಸ್ಟ್ ನಲ್ಲಿ ನಡೆದಿದ್ದ ಐಟಿ ದಾಳಿ ವೇಳೆ ದೆಹಲಿಯ ಡಿ ಕೆ ಶಿ ಫ್ಲಾಟ್ ನಲ್ಲಿ ಸುಮಾರು 11,86,00,000 ಹಣ ಸಿಕ್ಕಿತ್ತು. ಈ ಜಾಡು ಹಿಡಿದು ತನಿಖೆ ಆರಂಭಿಸಿದ ಐಟಿ ಹಾಗೂ ಇಡಿ ಅಧಿಕಾರಿಗಳಿಗೆ ಹಣದ ಮೂಲ ಮಾತ್ರ ಪತ್ತೆಯಾಗಲಿಲ್ಲ. ಇನ್ನು 10 ಕೋಟಿಯಷ್ಟು ಹಣ ಡಿ ಕೆ ಶಿಯದ್ದು ಅಂದಿದ್ರು, ಅದಕ್ಕೆ ಸೂಕ್ತ ದಾಖಲೆ ಮಾತ್ರ ಐಟಿ ಹಾಗೂ ಇಡಿಗೆ ಸಿಕ್ಕಿರಲಿಲ್ಲ. ಆದ್ರೆ ಬೆಂಗಳೂರು ಗ್ರಾಮಾಂತರ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸುವಾಗ ಡಿ ಕೆ ಸುರೇಶ್ ದೆಹಲಿಯ ಫ್ಲಾಟ್ ನಲ್ಲಿ ಸಿಕ್ಕ ಹಣದಲ್ಲಿ 21,38,000 ನನ್ನದೇ ಅಂತ ಅಫಿಡವಿಟ್ ನಲ್ಲಿ ನಮೂದು ಮಾಡಿದ್ದಾರೆ. ನಾಮಪತ್ರದಿಂದ ಸಂಕಷ್ಟಕ್ಕೆ ಡಿ ಕೆ ಸುರೇಶ್. ಐಟಿಯಿಂದ ಡಿ ಕೆ ಸುರೇಶ್ಗೆ ಮತ್ತೆ ನೋಟಿಸ್. ಈಗ ಅಫಿಡವಿಟ್ ನಲ್ಲಿ ಹಣದ ಬಗ್ಗೆ ಉಲ್ಲೇಖ ಮಾಡಿರೋದ್ರಿಂದ ಡಿ ಕೆ ಸುರೇಶ್ಗೆ ಸಂಕಷ್ಟ ಎದುರಾಗೋ ಸಾಧ್ಯತೆ ಇದೆ. ಒಂದ್ ವೇಳೆ ಹಣದ ಬಗ್ಗೆ ಸೂಕ್ತ ದಾಖಲೆಗಳನ್ನ ಒದಗಿಸದೇ ಇದ್ರೆ ಮತ್ತೆ ಐಟಿಯಿಂದ ನೋಟಿಸ್ ನೀಡೋ ಸಾಧ್ಯತೆ ಸಹ ಇದೆ. ಒಂದ್ ವೇಳೆ ನೋಟಿಸ್ ನೀಡಿದ್ರೆ ಹಣದ ಮೂಲದ ಬಗ್ಗೆ ಮತ್ತೆ ತನಿಖೆ ಆಗುವ ಸಾಧ್ಯತೆ ಇದೆ. ಒಟ್ಟಿನಲ್ಲಿ ತಾನು ತೋಡಿಕೊಂಡ ಗುಂಡಿಗೆ ತಾನೇ ಬಿದ್ದೆ ಅನ್ನೋ ಆಗಿದೆ ಡಿ ಕೆ ಸುರೇಶ್ಗೆ. ಆದ್ರೆ ನಾಮಪತ್ರದ ದಾಖಲೆಯನ್ನ ಇಟ್ಕೊಂಡು ಐಟಿ ಮುಂದಿನ ಹೆಜ್ಜೆ ಏನ್ ಇಡುತ್ತೆ ಅನ್ನೋದು ಕಾದು ನೋಡಬೇಕಾಗಿದೆ. ಮಂಜುನಾಥ್, ಎನ್ ಕ್ರೈಮ್ ಬ್ಯೂರೋ, ನ್ಯೂಸ್ 18 ಕನ್ನಡ. ಮಂಡ್ಯದಲ್ಲಿ ಸಿಎಂ ಕುಮಾರಸ್ವಾಮಿಗೆ ಬಿಗ್ ಶಾಕ್ ಎದುರಾಗುವಂತಹ ಸಾಧ್ಯತೆ ಕಂಡು ಬರ್ತಾ ಇದೆ. ಇದು ಮೈತ್ರಿ ನಾಯಕರು ತಲೆ ಕೆಡಿಸಿಕೊಳ್ಳುವಂತಹ ಸುದ್ದಿ. ಇದು ನಿಜವಾದ್ರೆ ಮಂಡ್ಯ ರಾಜಕಾರಣವೇ ಅಲ್ಲೋಲ ಕಲ್ಲೋಲ ಆಗಲಿದೆ. ಮೈತ್ರಿ ನಾಯಕರು ಅವರಿಗೆ ಬಿಗ್ ಶಾಕ್ ಎದುರಾಗುವಂತಹ ಸಾಧ್ಯತೆ ಕಂಡು ಬರ್ತಾ ಇದೆ. ಇದು ನಿಜವಾದ್ರೆ ಮಂಡ್ಯ ರಾಜಕಾರಣದಲ್ಲಿ ಅಲ್ಲೋಲ ಕಲ್ಲೋಲ ಫಿಕ್ಸ್. ಮಂಡ್ಯದಲ್ಲಿ ಸಿಎಂ ಕುಮಾರಸ್ವಾಮಿಗೆ ಬಿಗ್ ಶಾಕ್ ಎದುರಾಗಲಿದೆಯಾ ಅನ್ನುವ ಪ್ರಶ್ನೆ ಕೂಡ ಎದ್ದಿದೆ. ಯಾವ ಸುದ್ದಿಯನ್ನ ನಿಮ್ಮ ಮುಂದೆ ಇಡ್ತಾ ಇದೀವಿ, ಯಾವ ರೀತಿಯಾದಂತಹ ಶಾಕ್ ಅದು ಅನ್ನೋದನ್ನ ನೋಡ್ತಾ ಇದ್ದೀರಾ. ನಿಖಿಲ್ ನಾಮಪತ್ರಕ್ಕೆ ಸುಮಲತಾ ಬೆಂಬಲಿಗರಿಂದ ಆಕ್ಷೇಪವನ್ನ ವ್ಯಕ್ತಪಡಿಸಲಾಗಿದೆ. ನಾಮಪತ್ರ ಸಲ್ಲಿಕೆ ವೇಳೆಯೇ ಆಕ್ಷೇಪದ ಜೊತೆ ದೂರನ್ನ ಕೂಡ ನೀಡಲಾಗಿದೆ. ಸುಮಲತಾ ಅಂಬರೀಷ್ ಬೆಂಬಲಿಗರಿಂದ ಈ ಒಂದು ದೂರನ್ನ ನೀಡಲಾಗಿರುವಂತದ್ದು ಏನಂತ ದೂರು ಕೊಟ್ಟಿದ್ದಾರೆ ಅಂತ ನೋಡಿದಾದ್ರೆ ನಿಖಿಲ್ ನಾಮಪತ್ರ ತಿರಸ್ಕರಿಸುವಂತೆ ಲಿಖಿತ ದೂರನ್ನ ನೀಡಿದ್ದಾರೆ. ದೂರು ನೀಡಿ ಮನವಿಯನ್ನ ಮಾಡಿದ್ದಾರೆ ಸುಮಲತಾ ಅಂಬರೀಷ್ ಅವರ ಬೆಂಬಲಿಗರು. ಇದು ನಿಜವಾದ್ರೆ ಮಂಡ್ಯ ರಾಜಕಾರಣವೇ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗುತ್ತೆ. ಮಂಡ್ಯ ರಾಜಕಾರಣದಲ್ಲಿ ಯಾವ ರೀತಿಯಾದಂತ ದೂರು ಅದರಲ್ಲಿ ದೂರಲ್ಲಿ ಇರೋದಾದ್ರೂ ಏನು ಅಂತ ನೋಡೋದಾದ್ರೆ ನಾಮಪತ್ರ ಪರಿಶೀಲನೆ ಬಳಿಕ ಮತ್ತೊಂದು ಅಫಿಡವಿಟ್ ಅನ್ನ ಸೃಷ್ಟಿ ಮಾಡಲಾಗಿದೆಯಾ, ಕಾನೂನು ಬಾಹಿರವಾಗಿ ಅಫಿಡವಿಟ್ ಅನ್ನ ಸ್ವೀಕಾರ ಮಾಡಲಾಗಿದೆಯಾ ಅನ್ನುವ ಪ್ರಶ್ನೆ ಕೂಡ ಎದ್ದಿದೆ ಎಂಬ ಆರೋಪ ಈಗ ಕೇಳಿ ಬರ್ತಾ ಇರುವಂತದ್ದು. ನಿಖಿಲ್ ನಾಮಪತ್ರ ತಿರಸ್ಕಾರ ಮಾಡುವಂತೆ ಒತ್ತಾಯವನ್ನ ಕೂಡ ಮಾಡಲಾಗ್ತಾ ಇದೆ. ಮಂಡ್ಯ ಚುನಾವಣಾ ಅಧಿಕಾರಿಗಳಿಂದಲೇ ನಡೀತಾ ಈ ಒಂದು ಅಕ್ರಮ ಅನ್ನುವ ಪ್ರಶ್ನೆ ಕೂಡ ಇದೆ. ಕಾನೂನು ಬಾಹಿರವಾಗಿ ಅಫಿಡವಿಟ್ ಸ್ವೀಕಾರವನ್ನ ಮಾಡಿದ್ರ ಚುನಾವಣಾ ಅಧಿಕಾರಿಗಳು ಕೆಲವೊಂದು ದಾಖಲೆ ಗೌಪ್ಯವಾಗಿಟ್ಟಿದ್ರಂತೆ ನಿಖಿಲ್ ಅನ್ನುವ ಸುದ್ದಿ ಕೂಡ ಈಗ ಬರ್ತಾ ಇದೆ. ಮಂಡ್ಯ ಚುನಾವಣಾ ಅಧಿಕಾರಿಗಳ ಮೇಲೂ ಕೂಡ ಅಂಬಿ ಬಳಗ ದೂರನ್ನ ನೀಡಿದೆ. ದೂರಿನ ಬಗ್ಗೆ ಮಾಹಿತಿ ಸಂಗ್ರಹಿಸ್ತಾ ಇದ್ದಾರೆ ಚುನಾವಣಾ ಅಧಿಕಾರಿ ರೂಪಾ ಅವರು. ನ್ಯೂಸ್ 18 ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಆದಂತ ಆ ಒಂದು ವಿಡಿಯೋ ಕೂಡ ಲಭ್ಯವಾಗಿದೆ. ಇಲ್ಲಿ ನ್ಯೂಸ್ 18 ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಆದಂತ ವಿಡಿಯೋ ಕೂಡ ಲಭ್ಯವಾಗಿರುವಂತದ್ದು. ನಿಖಿಲ್ ನಾಮಪತ್ರವನ್ನ ಸಲ್ಲಿಸಿದ್ದಾರೆ, ಅದಾದ್ಮೇಲೆ ಮತ್ತೆ
ಒಂದು ಅಫಿಡವಿಟ್ ಅನ್ನ ಸಲ್ಲಿಸಿದ್ದಾರೆ, ಅದನ್ನ ಮರೆಮಾಚಲಾಗಿದೆ ಅನ್ನುವ ಆರೋಪ ಇಲ್ಲಿ ಪ್ರಮುಖವಾಗಿ ಕೇಳಿ ಬಂದಿದೆ. ಮಂಡ್ಯದ ಲೋಕಸಭಾ ಅಭ್ಯರ್ಥಿ, ಕಾಂಗ್ರೆಸ್ ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿ ಆಗಿರುವಂತಹ ನಿಖಿಲ್ ಕುಮಾರಸ್ವಾಮಿ. ಈ ಕುರಿತಂತ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ರಾಘವೇಂದ್ರ, ಏನಿದು ಅಂತ ಅಂದ್ರೆ ಈಗ ದೂರಿನಲ್ಲಿರೋ ಅಂಶಗಳಾದ್ರೂ ಏನು, ಯಾವ ರೀತಿಯಾಗಿ ಈಗ ಪರಿಶೀಲನೆ ಮಾಡ್ತಾ ಇದ್ದಾರೆ ಅಂತ? ಖಂಡಿತವಾಗಿ ಪೃಥ್ವಿರಾಜ್, ಏನು ನಿನ್ನೆ ದಿನ ಒಂದು ಕೇಳಿ ಬಂದ್ರೆ ಒಂದೊಂದು ಆಕ್ಷೇಪದ ಮತ್ತು ಆರೋಪ ಅಂತ ಏನಂದ್ರೆ, ನಿಖಿಲ್ ಸಲ್ಲಿಸುವಂತ ನಾಮಪತ್ರದಲ್ಲಿ ಕೆಲವೊಂದು ಅಫಿಡವಿಟ್ ಗಳು ಮಿಸ್ ಆಗಿದೆ, ಹೀಗಾಗಿ ಅವರ ನಾಮಪತ್ರವನ್ನು ತಿರಸ್ಕರಿಸಬೇಕು ಅಂತ ಹೇಳಿ ಸುಮಲತಾ ಅವರ ಚುನಾವಣಾ ಏಜೆಂಟ್ ಆಗಿರುವಂತ ಮದನ್ ಕುಮಾರ್ ಅವರು ಸೇರಿದಂತೆ ಇನ್ನಿತರ ಅಂಬರೀಶ್ ಬೆಂಬಲಿಗರು ನಿನ್ನೆ ಸಂಜೆ ಕೂಡ ಒಂದು ಚುನಾವಣಾಧಿಕಾರಿ ಆದಂತ ರೂಪ ಹಾಗೂ ತಹಸೀಲ್ದಾರ್ ಜಿಲ್ಲಾಧಿಕಾರಿಯಂತ ಮಂಜುಷೆಯನ್ನು ಒತ್ತಾಯಿಸಿರುವಂತದ್ದು. ಯಾಕೆಂದ್ರೆ ನಿನ್ನೆ ದಿವಸ ಒಂದು ಮಂಡ್ಯ ಜಿಲ್ಲೆಯ ಜೆಡಿಎಸ್ ಮೈತ್ರಿ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸಿರುವಂತ ಸಿಎಂ ಅವರ ಪುತ್ರ ನಿಖಿ ಕುಮಾರಸ್ವಾಮಿ ಅವರ ನಾಮಪತ್ರದಲ್ಲಿ ಕೆಲವೊಂದು ಡಾಕ್ಯುಮೆಂಟ್ಸ್ ಗಳು ಮಿಸ್ ಆಗಿತ್ತು. ಆ ಒಂದು ಡಾಕ್ಯುಮೆಂಟ್ಸ್ ಗಳು ಅಂದ್ರೆ ಅಫಿಡವಿಟ್ಗಳು ಮಿಸ್ ಆಗಿರ ಕಾರಣದಿಂದ ಅವರ ನಾಮಪತ್ರ ತಿರಸ್ಕರಿಸಬೇಕು ಅಂತ ಹೇಳಿ ಈಗ ದೂರನ್ನು ಸಲ್ಲಿಸಿರುವಂತದ್ದು. ಯಾಕೆಂದ್ರೆ ಆ ಒಂದು ಏನು ಅಫಿಡವಿಟ್ ಗಳು ಇಲ್ಲದೆ ಯಾವ ರೀತಿಯಾಗಿ ನಾಮಪತ್ರವನ್ನು ಕೂಡ ಸಿಂಧು ಮಾಡಕ್ಕಾಗಲ್ಲ. ನಿನ್ನೆ ಏನು ಸ್ಕ್ರೂಟಿನಿ ಇತ್ತು, ಆ ನಾಮಪತ್ರಗಳ ಸ್ಕ್ರೂಟಿನಿ ಸಂದರ್ಭದಲ್ಲಿ ಇದು ಬೆಳಕಿಗೆ ಬಂದಿತ್ತು. ಈ ಒಂದು ಸಂದರ್ಭದಲ್ಲಿ ಅಲ್ಲಿನ ಏನು ಏಜೆಂಟ್ ಆಗಿದ್ದಂತಹ ಮದನ್ ಕುಮಾರ್ ಒಂದು ಆಕ್ಷೇಪವನ್ನ ವ್ಯಕ್ತಪಡಿಸಿ ಮೌಖಿಕವಾಗಿ ದೂರನ್ನ ನೀಡಿದ್ರು. ಆದ್ರೆ ಆ ಮೌಖಿಕ ದೂರನ್ನ ಒಪ್ಪದಂತ ಚುನಾವಣಾಧಿಕಾರಿಗಳು ಲಿಖಿತ ದೂರನ್ನ ಕೇಳಿದ್ರು. ಲಿಖಿತ ದೂರನ್ನ ಕೊಟ್ಟರು ಕೂಡ ಅವರಿಗೆ ಯಾವುದೇ ರೀತಿಯಾದ ಎಂಡಮೆಂಟ್ಸ್ ಅನ್ನ ಕೊಟ್ಟಿರಲಿಲ್ಲ. ಏನ ಬಳಿಕ ಆದಂತಹ ಒಂದು ಬೆಳವಣಿಗೆಯಲ್ಲಿ ಕೆಲವೊಂದು ಅಫಿಡವಿಟ್ ಗಳನ್ನ ಕಾನೂನು ಬಾಹಿರವಾಗಿ ಪಡೆದಿದ್ದಾರೆ ಎನ್ನುವ ಮಾತುಗಳು ಕೂಡ ಈಗ ಆರೋಪವನ್ನು ಮಾಡ್ತಿರುವಂತದ್ದು. ಈಗಾಗಲೇ ಕೂಡ ಏನು ಮದನ್ ಕುಮಾರ್ ಆಗುವ ಅಥವಾ ಇನ್ನಿದ್ರೆ ಅಂಬರೀಶ್ ಬೆಂಬಲಿ ಇದ್ದಿದ್ರೆ ಅವರೆಲ್ಲರೂ ಕೂಡ ಒಂದು ಚುನಾವಣಾಧಿಕಾರಿಯನ್ನು ಒತ್ತಾಯಿಸಿದ್ರೆ ತಡರಾತ್ರಿಯೂ ಕೂಡ ಹೋಗಿ ಆ ಚುನಾವಣಾಧಿಕಾರಿಗಳ ಬಳಿ ಒಂದು ನಾಮಪತ್ರ ಪರಿಶೀಲನೆ ಏನೆಲ್ಲ ಆಗಿತ್ತು ಅದನ್ನು ಬೆಳವಣಿಗೆ ತಿಳಿಸಿದ್ರೆ ಇದೆಲ್ಲವನ್ನು ನೋಡಿದ್ರೆ ಎಲ್ಲವೊಂದು ಕಡೆ ಲಿಖಿತ ನಾಮಪತ್ರ ತಿರಸ್ಕೃತ ಆಗುತ್ತೆ ಅನ್ನೋದನ್ನು ಕೂಡ ಈಗ ಕಾದ್ನಿರ್ಬೇಕಾಗಿರುವಂತದ್ದು. ಓಕೆ, ಥ್ಯಾಂಕ್ ಯು ರಾಘವೇಂದ್ರ ನಿಮ್ಮೆಲ್ಲ ಡೀಟೇಲ್ಸ್ ಗಾಗಿ. ಮಂಡ್ಯ ಚುನಾವಣೆ ಅಖಾಡ ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ. ಮೈತ್ರಿ ಅಭ್ಯರ್ಥಿ ನಿಖಿಲ್ ಹಾಗೂ ಪಕ್ಷೇತರ ಅಭ್ಯರ್ಥಿ ಸುಮಲತಾ ಮಧ್ಯೆ ಬಿಗ್ ವಾರ್ ಶುರುವಾಗಿದೆ. ಮಗನ ಗೆಲುವಿಗೆ ಪಣೆ ತೊಟ್ಟಿರುವಂತಹ ಸಿಎಂ ಕುಮಾರಸ್ವಾಮಿ ಮಂಡ್ಯದಲ್ಲಿ ಮಿಂಚಿನ ಪ್ರಚಾರವನ್ನ ನಡೆಸ್ತಾ ಇದ್ದಾರೆ. ಈ ಮಧ್ಯೆ ಸಿಎಂ ಸುಮಲತಾ ಮಧ್ಯೆ ಟಾಕ್ ವಾರ್ ಕೂಡ ಶುರುವಾಗಿದ್ದು, ನಾನಾ ನೀನಾ ಅಂತ ಇಬ್ಬರೂ ಕೂಡ ಸ್ಟೇಟ್ಮೆಂಟ್ ಕೊಡ್ತಿದ್ದಾರೆ ನೋಡಿ. ಒಂದು ಥ್ರೆಟ್ ಇದೆ ಖಂಡಿತ, ಸೆಕ್ಯೂರಿಟಿ ಥ್ರೆಟ್ ಇದೆ ಅಂತ ನನಗೆ ಅನ್ನಿಸ್ತಾ ಇದೆ. ಬೇಕಾದಷ್ಟು ಜನ ನನಗೆ ಆ ಥರ ಒಂದು ಮಾಹಿತಿನೂ ಕೊಡ್ತಾ ಇದ್ದಾರೆ. ಅದು ಅಲ್ಲದೆ ಫೋನ್ಸೂ ಟ್ಯಾಪ್ ಮಾಡಿದ್ದಾರೆ. ಇದೆಲ್ಲ ಅಫೀಷಿಯಲ್ ಮೆಷಿನ್ರಿಯ ಒಂದು ದುರ್ಬಳಕೆ ಮಾಡಿಕೊಂಡು ವೆರಿ ವೆರಿ ಅಗ್ರೆಸಿವ್ಲಿ ಮಾಡ್ತಾ ಇರೋವಂಥ ವಿಚಾರ. ಫೋನ್ ಕದ್ದಾಲಿಕೆಯನ್ನು ನನ್ನ ಸರ್ಕಾರದಲ್ಲಿ ಯಾರಿಗಾದರೂ ಮಾಡಲಿಕ್ಕೆ ನಾನು ಆದೇಶ ಮಾಡಿದರೆ ಇಲ್ಲ ನಡೆದಿದ್ದರೆ ನನ್ನ ಗಮನಕ್ಕೆ ಬರೆದೇನು. ಅವ್ರ ಫೋನ್ ಕದ್ದಾಲಿಕೆ ಮಾಡಲಿಕ್ಕೆ ಏನು ದೊಡ್ಡ ಇವರ, ಅದೇನಾದರೂ ಆಗಿದ್ದರೆ ಈಗ ಅಲ್ಲೇ ಬಿಜೆಪಿ ಬೆಂಬಲಿತ ಅಭ್ಯರ್ಥಿ ಅಲ್ವೇ ಕೇಂದ್ರದ ನರೇಂದ್ರ ಮೋದಿ ಅವರಿಗೆ, ಅವ್ರ ಕೈಲೇ ಇದೆಯಲ್ಲ, ತನಿಖೆ ಮಾಡಿಸ್ಕೊಳ್ಳ ಕೇಳಿ. ಹೌದೌದು, ಖಂಡಿತ ನಡೀತಾನೆ ಇದೆ ಇದು. ಇವರು ಈಗ ಅದನ್ನ ಏನ್ ಆಕ್ಷನ್ ತಗೋತಾರೆ ಅಂತ ನಾನು ನೋಡ್ತಾ ಇದ್ದೀನಿ. ಖಂಡಿತ ಎಲ್ಲಾ ಕಡೆನೂ ಅದರ ದುರ್ಬಳಕೆ ಮಾಡ್ತಾನೆ ಇದ್ದಾರೆ. ಈ ಜಿಲ್ಲೆ ಜನತೆಗೆ ಸಂದೇಶ ಕೊಡ್ಲಿಕ್ಕೆ ಏನು ಬಂದಿದ್ದಾರೆ, ಜನತೆ ಅರ್ಥ ಮಾಡ್ಕೋತಾರೆ ಅನ್ನೋದನ್ನ ಮರ್ಯಾದೆ ಬೇಕಾಗಿಲ್ಲ. ಮಂಡ್ಯ ಜಿಲ್ಲೆ ಜನತೆ ಹತ್ರ ಬಹಳ ದಿವಸ ಡ್ರಾಮಾ ನಡೆಯೋದಿಲ್ಲ. ಭಯ ಹುಟ್ಟಿದ್ಯೋ ಅಸೂಯೇನೋ ಅದು ನೀವು ನಿಮ್ಮ ವಿವೇಚನೆಗೆ ಬಿಟ್ಟಿದ್ದು. ನಾನು ಇದಕ್ಕೆ ನಾನೇನು ಆನ್ಸರ್ ಮಾಡೋದು? ಈಗ ಚಿತ್ರನಟರು ಅಂತೀರಾ, ಅವರು ಚಿತ್ರನಟರೇ. ನಾನು ಯಾರನ್ನು ಕಳ್ಳೆತ್ತು ಅಂತಕ್ಕಂಥ ಪದ ಎಲ್ಲೂ ಬಳಸಿಲ್ಲ. ಈ ಶೋಕಿ ಎತ್ತುಗಳು ಹೋಗಿ ಅದು ಹೇಳಿದ್ದಾರಲ್ಲ, ಅದೆಲ್ಲ ಸಾರಾ ಮಹೇಶ್ ಕೇಳಿದ್ರೆ ಹೇಳ್ತಾರೆ ಅಂತ ಹೇಳಿ. ಸಾರಾ ಮಹೇಶು ಈ ಶೋಕಿ ಎತ್ತು ಕರ್ಕೊಂಡು ಹೋಗದೆ ಇದ್ದಾಗ 15,000 ಗೆದ್ದ. ಈ ಎತ್ ಕರ್ಕೊಂಡು ಓಟ್ ಹಾಕ್ಸ್ಕೊಳಕ್ ಹೋಗಿ 1800 ಇಳಿತು ಓಟು. ಬರೀ ಸುಳ್ಳು ಕುತಂತ್ರ ಮೋಸ ಮಾಡಿ ಎಷ್ಟು ದಿನ ಅಂತ ಜನರನ್ನ ನೀವು ಮುಟ್ಟಾಳ್ರು ಮಾಡ್ತೀರಾ? ಒಂದ್ ಸತಿ ಜನ ನಂಬ್ತಾರೆ, ಎರಡ್ ಸತಿ ಜನ ನಂಬ್ತಾರೆ, ಮೂರನೇ ಸಲ ಈ ಮೋಸದ ರಾಜಕಾರಣಕ್ಕೆ ಬಾಯಿ ಹೇಳ್ಬಿಟ್ಟು ಒಳ್ಳೆ ರಾಜಕಾರಣಕ್ಕೆ ಜೈ ಹೇಳ್ತಾರೆ. ಯಾರ್ದೋ ಹೆಸರಲ್ಲಿ ಅನುಕಂಪಾಗಿ ಇಟ್ಟಿಸ್ಕೊಂಡು ಓಟ್ ಹಾಕೊಳ್ಳಕ್ ಬಂದಿಲ್ಲ ನಾನು ಇಲ್ಲಿ ಓಟ್ ಹಾಕ್ಸ್ಕೊಳ್ಳಕ್ಕೆ ಮಂಡ್ಯ ಜಿಲ್ಲೆ ಜನತೆಗೆ. ದುಡ್ಡಿರೋರು ಯಾರು ಬರೋದಿಲ್ಲ, ನನ್ನ ಜಾಯಮಾನವೂ ಅಲ್ಲ, ನನ್ನ ಹತ್ರ ಬಡವರು ಇಂಥ ಜನ ಕಣ್ಣಲ್ಲಿ ನಾಕಡೆ ಬರೋದು, ಸಹಾಯ ಮಾಡಿ ಅಂತ ಹೇಳಿ. ಮೈತ್ರಿ ನಾಯಕರಿಗೆ ತುಮಕೂರು ಟೆನ್ಷನ್ ಶುರುವಾಗಿದೆ. ತುಮಕೂರಿನಲ್ಲಿ ದೇವೇಗೌಡರಿಗೆ ಸಂಕಷ್ಟ ಎದುರಾಗಿರುವಂತದ್ದು. ಕಾಂಗ್ರೆಸ್ ಬಂಡಾಯ ಸ್ಪರ್ಧಿಗಳಿಂದ ಟೆನ್ಷನ್ ಶುರುವಾಗಿದೆ ದೊಡ್ಡಗೌಡರಿಗೆ. ಜೆಡಿಎಸ್ನ ವರಿಷ್ಠ ದೇವೇಗೌಡರಿಗೆ ಈ ಒಂದು ಟೆನ್ಷನ್ ಶುರುವಾಗಿದೆ. ಬಂಡಾಯ ಶಮನಕ್ಕಾಗಿ ಮೈತ್ರಿ ನಾಯಕರು ಸರ್ಕಸ್ ಅನ್ನ ಮಾಡ್ತಾ ಇದ್ದಾರೆ. ಯಾರ ಮಾತಿಗೂ ಕೂಡ ಬಗ್ತಾ ಇಲ್ಲ ಬಂಡಾಯ ಸ್ಪರ್ಧಿಗಳು. ಇಲ್ಲಿ ರಾಜೀನಾಮೆ ಹಿಂತೆಗೆದುಕೊಳ್ಳುವಂತೆ ಒತ್ತಾಯವನ್ನ ಕೂಡ
ಮಾಡಲಾಗ್ತಾ ಇದೆ. ಇಲ್ಲಿ ಪ್ರಮುಖವಾಗಿ ಯಾವ ರೀತಿಯಾಗಿ ಅನ್ನೋದನ್ನ ನೋಡ್ತಾ ಇದೀವಿ. ಬಂಡಾಯ ಸ್ಪರ್ಧಿಗಳು ಯಾವ ರೀತಿಯಾಗಿ ಈಗ ಆಲ್ರೆಡಿ ಸಂಕಷ್ಟವನ್ನ ತಂದೊಡ್ಡಿದ್ದಾರೆ ಅಂತ, ಮತ್ತು ಒಂದ್ ಕಡೆ ಅವರ ಒಂದು ನಾಮಪತ್ರವನ್ನ ವಾಪಸ್ ಪಡಿಬೇಕು ಅಂತ ಕೂಡ ಈಗ ಆಲ್ರೆಡಿ ಸಾಕಷ್ಟು ಒತ್ತಡವನ್ನ ಕೂಡ ಹಾಕಲಾಗ್ತಾ ಇದೆ. ಇಲ್ಲಿ ಮೈತ್ರಿ ನಾಯಕರು ಇಲ್ಲಿ ಪ್ರಮುಖವಾಗಿ ಬಂಡಾಯ ಶಮನಕ್ಕಾಗಿ ಸಾಕಷ್ಟು ಹರಸಾಹಸವನ್ನ ಪಡ್ತಾ ಇದ್ದಾರೆ. ಮುದ್ದ ಹನುಮೇಗೌಡರ ನಾಮಪತ್ರವನ್ನ ವಾಪಸ್ ಪಡಿಬೇಕು ಅನ್ನುವ ನಿಟ್ಟಿನಲ್ಲಿ ಯಾರ ಮಾತಿಗೂ ಕೂಡ ಬಗ್ತಾ ಇಲ್ಲ. ಬಂಡಾಯ ನಾಯಕರು ಸ್ಪರ್ಧೆ ಖಚಿತ ಅಂತ ಇದ್ದಾರೆ. ಮುದ್ದ ಹನುಮೇಗೌಡರು ಯಾವುದೇ ಕಾರಣಕ್ಕೂ ನಾನು ಅದನ್ನ ವಾಪಸ್ ಪಡೆಯೋದಿಲ್ಲ. ಸೊ ನಾಮಪತ್ರ ಹಿಂತೆಗೆದುಕೊಳ್ಳುವಂತೆ ಸಾಕಷ್ಟು ಒತ್ತಡವನ್ನ ಕೂಡ ಹಾಕಲಾಗ್ತಾ ಇದೆ. ಇಲ್ಲಿ ಪ್ರಮುಖವಾಗಿ ಈ ರೆಬಲ್ಸ್ ಏನಿದ್ದಾರೆ, ಮುದ್ದ ಹನುಮೇಗೌಡರು ಒಂದ್ ಕಡೆ, ಹಾಗೆ ರಾಜಣ್ಣ ಅವರು ಒಂದ್ ಕಡೆ, ಮೈತ್ರಿ ನಾಯಕರಿಗೆ ಇವರಿಬ್ರು ಕೂಡ ತಲೆನೋವಾಗಿ ಪರಿಣಮಿಸಿದ್ದಾರೆ. ತುಮಕೂರಿನಲ್ಲಿ ದೇವೇಗೌಡರ ಗೆಲುವಿಗೆ ಇವರಿಬ್ರು ಕೂಡ ಅಡ್ಡಗಾಲಾಗುವಂತ ಸಾಧ್ಯತೆ ಇರುವಂತ ಹಿನ್ನೆಲೆಯಲ್ಲಿ ಆಲ್ರೆಡಿ ದೇವೇಗೌಡರಿಗೆ ಆ ಒಂದು ಟೆನ್ಷನ್ ಶುರುವಾಗಿದೆ. ಒಂದ್ ಕಡೆ ಮಂಡ್ಯದ ಟೆನ್ಷನ್, ಹಾಸನದ ಟೆನ್ಷನ್, ಮತ್ತೊಂದ್ ಕಡೆ ತುಮಕೂರಿನ ಟೆನ್ಷನ್ ಕೂಡ. ಒಂದ್ ಕಡೆ ಮೊಮ್ಮಕ್ಕಳ ಕ್ಷೇತ್ರವನ್ನ ಗೆಲ್ಲಿಸ್ಕೋಬೇಕು, ಮತ್ತು ಒಂದ್ ಕಡೆ ಅವರ ಕ್ಷೇತ್ರವನ್ನ ಕೂಡ ಗೆಲ್ಲಬೇಕು. ಇದರ ಮಧ್ಯೆ ಮುದ್ದ ಹನುಮೇಗೌಡರು ಹಾಗೆ ಕೆ ಎನ್ ರಾಜಣ್ಣ ಅವರ ಟೆನ್ಷನ್ ಮೈತ್ರಿ ನಾಯಕರಿಗೆ ತಲೆಬಿಸಿಯನ್ನ ತಂದಿರುವಂತದ್ದು. ಯಾಕೆಂದ್ರೆ ಮುದ್ದ ಹನುಮೇಗೌಡರು ನನ್ನ ಸ್ಪರ್ಧೆ ಖಚಿತ ಅಂತ ಹೇಳ್ತಾ ಇದ್ದಾರೆ. ಸೊ ಹೀಗಾಗಿ ನಾಮಪತ್ರ ವಾಪಸ್ ಪಡೆಯಲ್ಲ ಅಂತ ಹಠವನ್ನ ಮಾಡ್ತಾ ಇರುವಂತದ್ದು. ರಾಜಣ್ಣ ಅವರು ಕೂಡ ಹಠ ಹಿಡಿದಿದ್ದಾರೆ ಎಲ್ಲ, ಮತ್ತು ಒಂದ್ ಕಡೆ ಎಲ್ಲವೂ ಕೂಡ ಸರಿ ಹೋಗುತ್ತೆ ಅಂತ ಡಾಕ್ಟರ್ ಜಿ ಪರಮೇಶ್ವರ್ ಉಪಮುಖ್ಯಮಂತ್ರಿಗಳು ಹೇಳ್ತಾ ಇರುವಂತದ್ದು. ಸೊ ಹೀಗಾಗಿ ಏನಾಗುತ್ತೆ ತುಮಕೂರಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಬೆಳವಣಿಗೆಗಳಲ್ಲಿ, ಮುದ್ದ ಹನುಮೇಗೌಡರು ವಾಪಸ್ ಪಡಿತಾರಾ ಅಥವಾ ಸ್ಪರ್ಧೆಯನ್ನ ಮಾಡ್ತಾರಾ ಹಾಗೆ ಮುಂದುವರಿಸ್ತಾರಾ, ಇವೆಲ್ಲವೂ ಕೂಡ ಪ್ರಶ್ನೆ ಎದ್ದಿದೆ. ಬೆಂಗಳೂರು ದಕ್ಷಿಣದಿಂದ ಆಯ್ಕೆಯಾಗಿರುವಂತಹ ಬಿಜೆಪಿ ಅಭ್ಯರ್ಥಿ ತೇಜಸ್ವಿ ಸೂರ್ಯ ವಿರುದ್ಧ ಕಾಂಗ್ರೆಸ್ ಹೊಸದೊಂದು ಆರೋಪವನ್ನ ಮಾಡಿದೆ. ತೇಜಸ್ವಿ ಸೂರ್ಯ ಮಹಿಳೆಯೊಬ್ಬರಿಗೆ ಮೋಸ ಮಾಡಿದ್ದಾರೆ ಎಂದು ಕರ್ನಾಟಕ ಕಾಂಗ್ರೆಸ್ ಟ್ವೀಟ್ ಮಾಡಿದೆ. ಅದಕ್ಕೆ ಸಾಕ್ಷಿ ಎಂಬಂತೆ ಡಾಕ್ಟರ್ ಸೋಮದತ್ತ ಎಂಬಾಕೆಯ ಆ ಟ್ವೀಟ್ ಅನ್ನ ರೀಟ್ವೀಟ್ ಮಾಡಿದೆ. ಇದೀಗ ಈ ವಿಷಯ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಈ ಬಗ್ಗೆ ತೇಜಸ್ವಿ ಸೂರ್ಯ ಯಾವ ರೀತಿಯಾಗಿ ಪ್ರತಿಕ್ರಿಯಿಸುತ್ತಾರೆ ಅನ್ನೋದನ್ನ ಕಾದ್ ನೋಡಬೇಕು. ಸಲಹೆ ಪ್ರಮುಖವಾಗಿ ಸ್ಪರ್ಧೆಯನ್ನ ಮಾಡಿದ್ದಾರೆ ಬೆಂಗಳೂರು ದಕ್ಷಿಣದಿಂದ ತೇಜಸ್ವಿ ಸೂರ್ಯ ಅವರು. ಅವರ ಮೇಲೆ ಈಗ ಒಂದು ಆರೋಪ ಕೇಳಿ ಬರ್ತಾ ಇದೆ, ಮಹಿಳೆಗೆ ಅನ್ಯಾಯ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಆರೋಪ ಕೇಳಿ ಬಂದಿರುವಂತದ್ದು. ಸೋಮದತ್ತರಿಂದ ಈಗ ಟ್ವೀಟ್ ಅನ್ನ ಮಾಡಲಾಗಿದೆ, ಅದನ್ನ ರೀಟ್ವೀಟ್ ಮಾಡಿದ್ದಾರೆ ಕಾಂಗ್ರೆಸ್ನ ನಾಯಕರು. ಆರೋಪದ ಬಗ್ಗೆ ತೇಜಸ್ವಿ ಸೂರ್ಯ ಏನ್ ಹೇಳ್ತಾರೆ ಅನ್ನೋದೇ ಈಗ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ಬೆಂಗಳೂರು ದಕ್ಷಿಣದ ಅಭ್ಯರ್ಥಿ, ಯುವಕ ಎಲ್ಲರನ್ನೂ ಕೂಡ ಹಿಂದಿಕ್ಕಿ ಇವರಿಗೆ ಟಿಕೆಟ್ ಅನ್ನ ನೀಡಲಾಗಿರುವಂತದ್ದು. ತೇಜಸ್ವಿನಿ ಅನಂತಕುಮಾರ್ ಅವರನ್ನ ಕೂಡ ಎದುರಾಕೊಂಡು ಇಲ್ಲಿ ಇವರಿಗೆ ಟಿಕೆಟ್ ನೀಡಲಾಗಿದೆ. ಆದ್ರೆ ಈಗ ಈ ಆರೋಪಕ್ಕೆ ತೇಜಸ್ವಿ ಸೂರ್ಯ ಯಾವ ರೀತಿಯಾಗಿ ಪ್ರತಿಕ್ರಿಯೆಯನ್ನ ನೀಡ್ತಾರೆ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ. ಸ್ಯಾಟಲೈಟ್ ಅನ್ನ ಹೊಡೆದುರುಳಿಸುವಂತ ಉಪಗ್ರಹ ನಿರೋಧಕ ಕ್ಷಿಪಣಿ ಪರೀಕ್ಷೆ ಯಶಸ್ವಿಯಾಗಿದೆ ಎಂದು ಮೋದಿ ಘೋಷಣೆ ಮಾಡುತ್ತಿದ್ದಂತೆ ಅನೇಕ ಚರ್ಚೆಗಳು ಶುರುವಾಗಿವೆ. ಡಿಆರ್ಡಿಒ ಸಾಧನೆಯನ್ನ ಮೋದಿ ತಮ್ಮ ಸಾಧನೆ ಎಂದು ಹೇಳಿಕೊಂಡಿದ್ದಾರೆ. ಇದು ಚುನಾವಣಾ ನೀತಿ ಸಂಹಿತೆ ಉಲ್ಲಂಘನೆ ಎಂದು ವಿರೋಧ ಪಕ್ಷಗಳು ಆರೋಪವನ್ನು ಮಾಡಿವೆ. ಈ ಹಿನ್ನೆಲೆಯಲ್ಲಿ ಚುನಾವಣಾ ಆಯೋಗ ತುರ್ತು ಸಮಿತಿಯನ್ನ ರೆಡಿ ಮಾಡಿತ್ತು. ಮೋದಿ ಅವರ ಘೋಷಣೆಯಿಂದ ಚುನಾವಣಾ ನೀತಿಗಳ ಉಲ್ಲಂಘನೆಯಾಗಿದೆ ಎಂದು ಶೀಘ್ರವಾಗಿ ಪರಿಶೀಲಿಸಿ ಎಂದು ಹೇಳಿದೆ. ಈ ಸಮಿತಿಯು ಮೋದಿಯ ವಿಡಿಯೋ ಹಾಗೂ ಟ್ರಾನ್ಸ್ಕ್ರಿಪ್ಟ್ ಮಾಹಿತಿಯನ್ನು ಪಡೆದು ಸಂಪೂರ್ಣ ವಿಚಾರಣೆಯನ್ನು ನಡೆಸಲಿದೆ. ಲೋಕಸಭಾ ಚುನಾವಣೆಯ ಪ್ರಚಾರ ಕಣದಲ್ಲಿ ಪ್ರಧಾನಿ ಮೋದಿ ಇಂದಿನಿಂದ ಕಹಳೆಯನ್ನ ಮುಳುಗಿಸಲಿದ್ದಾರೆ. ಮುಂದಿನ 50 ದಿನಗಳಲ್ಲಿ ಸುಮಾರು 125 ಹೆಚ್ಚು ಪ್ರಚಾರ ರ್ಯಾಲಿಗಳಲ್ಲಿ ಮೋದಿ ಭಾಗವಹಿಸಲಿದ್ದಾರೆ. ಇಂದು ಉತ್ತರ ಪ್ರದೇಶ ಮೀರಟ್ನಲ್ಲಿ ಮೋದಿ ಸಮಾವೇಶವನ್ನ ನಡೆಸಲಿದ್ದಾರೆ. ಬಳಿಕ ಜಮ್ಮು ಹಾಗೂ ಕೊನೆಯದಾಗಿ ಉತ್ತರಾಖಂಡದಲ್ಲಿ ಸಾರ್ವಜನಿಕ ಸಭೆ ಆಯೋಜಿಸಲಾಗಿದೆ. ರಾಜ್ಯದಾದ್ಯಂತ ಬೆಂಗಳೂರು ಸೇರಿದಂತೆ ಎಲ್ಲೆಡೆ ಇರುವಂತಹ ಸಬ್ ರಿಜಿಸ್ಟ್ರರ್ ಕಚೇರಿಯಲ್ಲಿ ಸಾರ್ವಜನಿಕರು ಕಳೆದ 2 ತಿಂಗಳಿಂದ ತಮ್ಮ ದಾಖಲೆಗಳನ್ನ ರಿಜಿಸ್ಟ್ರೇಷನ್ ಮಾಡಿಸೋಕೆ ಪರದಾಡ್ತಿದ್ದಾರೆ. ಇದಕ್ಕೆ ಕಾರಣ, ಕಳೆದ 2 ತಿಂಗಳಿಂದ ಈ ಕಚೇರಿಗಳಲ್ಲಿ ದಾಖಲೆಗಳನ್ನ ಮುದ್ರಣ ಮಾಡಲು ಪೇಪರ್ ಹಾಗೂ ಪ್ರಿಂಟರ್ ಶಾರ್ಟೇಜ್ ಎದುರಾಗಿದೆಯಂತೆ. ಈ ಸಮಸ್ಯೆ ಬಗೆಹರಿಸುವುದರಲ್ಲಿ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆ ವಿಫಲವಾಗಿದೆ. ಸಬ್ ರಿಜಿಸ್ಟ್ರಾರ್ ಕಚೇರಿಯಲ್ಲಿ ಅವ್ಯವಸ್ಥೆ, ಪ್ರಿಂಟಿಂಗ್ ಟೋನರ್ ಪೇಪರ್ ನೋ ಸಪ್ಲೈ. ರಾಜ್ಯ ಸರ್ಕಾರದ ಆದಾಯ ತರೋ ಮೂಲಗಳಲ್ಲಿ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆ 3ನೇ ಸ್ಥಾನದಲ್ಲಿದೆ. ವರ್ಷಕ್ಕೆ 9,000 ಕೋಟಿ ರೂಪಾಯಿ ಇನ್ಕಮ್ ಈ ಇಲಾಖೆಗೆ ಬರ್ತದೆ. ಆದ್ರೆ ರಾಜ್ಯದ 287 ಸಬ್ ರಿಜಿಸ್ಟ್ರಾರ್ ಕಚೇರಿಯಲ್ಲಿ ಅವ್ಯವಸ್ಥೆ ತಾಂಡವವಾಡ್ತಿದೆ. ಪ್ರಿಂಟಿಂಗ್ ಟೋನರ್ ಪೇಪರ್ ಇಲ್ಲದೆ ಜನರು ಪರದಾಡ್ತಿದ್ದಾರೆ.
ಗುತ್ತಿಗೆ ವಹಿಸಿಕೊಂಡಿರುವ ಎಚ್ಸಿಎಲ್ ಕಂಪನಿ ಕಳೆದ 2 ತಿಂಗಳಿನಿಂದ ಪ್ರಿಂಟಿಂಗ್ ಟೋನರ್, ಡಾಕ್ಯುಮೆಂಟ್ ಪೇಪರ್ ಸಪ್ಲೈ ನಿಲ್ಲಿಸಿರೋದು ಇಷ್ಟಕ್ಕೆಲ್ಲ ಕಾರಣವಾಗಿದೆ. ರಿಜಿಸ್ಟರ್ ಆಫೀಸ್ಗಳಲ್ಲಿ ಅವರ ರಿಜಿಸ್ಟ್ರೇಷನ್ ಕೆಲಸ, ಡಾಟಾ ಎಂಟ್ರಿ, ಸ್ಕ್ಯಾನಿಂಗ್ ಎಚ್ಸಿಎಲ್ ಕಂಪನಿ ಗುತ್ತಿಗೆಗೆ ಕೊಟ್ಟಿದ್ದಾರೆ, ಹೊರ ಗುತ್ತಿಗೆಗೆ ಕೊಟ್ಟಿದ್ದಾರೆ. ಹೋದ ತಿಂಗಳು ಅವ್ರದ್ದು ಗುತ್ತಿಗೆ ಎಕ್ಸ್ಪೈರಿ ಆಗಿದೆ. ಯಾವುದೇ ಸಬ್ ರಿಜಿಸ್ಟ್ರಾರ್ ಆಫೀಸ್ಗೆ ಕರ್ನಾಟಕದಲ್ಲಿ ವೈಟ್ ಪೇಪರ್ ಮತ್ತು ಟೋನರ್ಗಳನ್ನು ಸಪ್ಲೈ ಮಾಡೋದಲ್ಲಿ ಜನಗಳಿಗೆ ಭಾಳ ತೊಂದರೆ ಆಗ್ತಾ ಇದೆ. ಈ ರೀತಿ ಸಪ್ಲೈ ಇಲ್ದಲೇ ಇರೋದ್ರಿಂದ ಅವರು ಅಲ್ಲಿ ಕಚೇರಿಗಳಿಗೆ ಹೋದಾಗ ಅವ್ರು ಹೇಳ್ತಕ್ಕಂಥದ್ದು, ಅಲ್ಲಿ ಸಿಬ್ಬಂದಿ ಸರ್ ಈಗ ನಾವೀಗ ಕೈಯಿಂದ ಹಾಕ್ಕೊಂಡು ಮಾಡ್ತಾ ಇದ್ದೀವಿ, ಈ ಅಫಿಷಿಯಲ್ ಫೀಸ್ ಅಲ್ಲದೆ ಬೇರೆ ಎಕ್ಸ್ಟ್ರಾ ಅಮೌಂಟ್ ಕೂಡ ಕಲೆಕ್ಟ್ ಮಾಡಿ. ನೋಂದಣಿ ಕಚೇರಿಯಲ್ಲಿ ದಾಖಲೆಗಳ ಮುದ್ರಣಕ್ಕೆ ಪೇಪರ್ ಹೇಗೆ ಅವಶ್ಯಕವೋ ಪ್ರಿಂಟಿಂಗ್ ಮೆಷಿನ್ ಕೂಡ ಅಷ್ಟೇ ಮುಖ್ಯ. ಆದ್ರೆ ಸಬ್ ರಿಜಿಸ್ಟರ್ ಕಚೇರಿಯಲ್ಲಿ ಎಚ್ಸಿಎಲ್ ಸಪ್ಲೈ ಮಾಡಿರೋ ಪ್ರಿಂಟಿಂಗ್ ಮೆಷಿನ್ಗಳೆಲ್ಲ ಅವಧಿ ಮೀರಿದೆ. ಜೊತೆಗೆ ಪ್ರಿಂಟಿಂಗ್ ಮೆಷಿನ್ ನಿಂದ ಬರುವ ದಾಖಲೆಗಳು ಸಹ ಸರಿಯಾಗಿ ಬರ್ತಿಲ್ಲ. ಇನ್ನು ಹಾರ್ಡ್ವೇರ್ ಸರ್ವಿಸ್ ಕಾಂಟ್ರಾಕ್ಟ್ ಪಡೆದ ಎಚ್ಸಿಎಲ್ ಸಂಸ್ಥೆಯ ಗುತ್ತಿಗೆ ಅವಧಿ ಸಹ ಫೆಬ್ರವರಿ 15ರಂದೇ ಎಕ್ಸ್ಪೈರ್ ಆಗಿದೆ. ಎಚ್ಸಿಎಲ್ ಅವರು ನಮ್ಮ ಹಾರ್ಡ್ವೇರ್ ಸರ್ವಿಸ್ ಪ್ರೊವೈಡರ್ ಆಗಿದ್ದಾರೆ. ಕೆಲವೊಂದು ತಾಂತ್ರಿಕ ಸಮಸ್ಯೆಗಳಿಂದ ನಾವು ಹೊಸದಾಗಿ ಟೆಂಡರ್ ಇವಾಗ ಕೆಲವು ದಿನಗಳಲ್ಲಿ ಹೊಸ RFP ನಾವು ಫ್ಲೋಟ್ ಮಾಡ್ತೀವಿ. ನಮ್ಮ ರಾಜ್ಯ ಸರ್ಕಾರದ ಅನುಮೋದನೆ ತಗೊಂಡು ನಾವು ಮುಂದಿನ ಸರ್ವಿಸ್ ಪ್ರೊವೈಡರ್ ಬರೋ ತನಕ ಎಕ್ಸಿಸ್ಟಿಂಗ್ ಸರ್ವಿಸ್ ಪ್ರೊವೈಡರನ್ನು ಎಕ್ಸ್ಟೆಂಡ್ ಮಾಡಿ ಅಂತ ಅವರು ನಮಗೆ ನಿರ್ದೇಶನ ನೀಡಿದ್ದಾರೆ. ಸಾರ್ವಜನಿಕರಿಗೆ ತೊಂದರೆ ಆಗದೇ ಇರೋಂಗೆ ನಾವು ಸರ್ವಿಸಸ್ಸನ್ನು ನಾವು ಮುಂದೆ ಹೊರಿಸ್ತಾ ಇದ್ದೀವಿ, ಅದರಲ್ಲಿ ಏನು ಸಮಸ್ಯೆ ಇಲ್ಲ. ಇನ್ನು ಪ್ರತಿದಿನ ವಿವಾಹ ನೋಂದಣಿ, ಅಗ್ರಿಮೆಂಟ್ ರಿಜಿಸ್ಟ್ರೇಷನ್, ಆಸ್ತಿ ಋಣಭಾರ ರಾಹಿತ್ಯ ಪ್ರಮಾಣ ಪತ್ರ, ಹೀಗೆ ಸರಾಸರಿ 7,000 ದಾಖಲೆಗಳನ್ನ ರಿಜಿಸ್ಟರ್ ಮಾಡಲಾಗುತ್ತೆ. ವರ್ಷಕ್ಕೆ 20 ಲಕ್ಷಕ್ಕೂ ಅಧಿಕ ದಾಖಲೆಗಳು ನೋಂದಣಿಯಾಗುತ್ತೆ. ಪರಿಸ್ಥಿತಿ ಹೀಗಿರುವಾಗ ದಾಖಲೆಗಳ ನೋಂದಣಿಗೆ ಅಗತ್ಯವಾದ ಸಾಮಗ್ರಿಗಳ ಪೂರೈಕೆ ಆಗದಿರೋದ್ರಿಂದ ಸಾರ್ವಜನಿಕರು ಹಾಗೂ ಮುದ್ರಾಂಕ ಇಲಾಖೆಯ ಸಿಬ್ಬಂದಿ ತೊಂದರೆಗೆ ಒಳಗಾಗಿದ್ದಾರೆ. ಈ ಅವ್ಯವಸ್ಥೆಯನ್ನ ಇಲಾಖೆ ಕೂಡಲೇ ಸರಿಪಡಿಸಬೇಕಾಗಿದೆ. ಕ್ಯಾಮರಾ ಪರ್ಸನ್ ವೆಂಕಟೇಶ್ ಜೊತೆ ಶ್ಯಾಮ್, ನ್ಯೂಸ್ 18 ಕನ್ನಡ, ಬೆಂಗಳೂರು. ಕಾಫಿನಾಡು ಕೊಡಗಿನಲ್ಲಿ ಕಾಡಾನೆಗಳದ್ದೇ ದರ್ಬಾರ್. ಕಾಡು ಬಿಟ್ಟು ಕಾಫಿ ತೋಟಗಳಲ್ಲಿ ಮೊಕ್ಕಾಂ ಹೂಡಿರುವಂತಹ ಕಾಡಾನೆಗಳನ್ನು ಓಡಿಸುವುದೇ ಅರಣ್ಯ ಸಿಬ್ಬಂದಿಗಳಿಗೆ ತಲೆನೋವಾಗಿ ಪರಿಣಮಿಸಿದೆ. ಇದಕ್ಕೆ ಸಾಲದೆಂಬಂತೆ ಒಂದು ಕಡೆ ಓಡಿಸಿದ್ರೆ ಮತ್ತೊಂದು ಕಡೆ ದಾಳಿ ಇಡ್ತಾ ಇದಾವೆ. ಗುಂಪು ಗುಂಪಾಗಿ ಹೆಜ್ಜೆ ಹಾಕ್ತಿರೋ ಆನೆಗಳು, ಕಾಡಾನೆಗಳನ್ನ ಓಡಿಸಲು ಅರಣ್ಯ ಸಿಬ್ಬಂದಿಗಳ ಹರಸಾಹಸ. ಅರಣ್ಯ ಬಿಟ್ಟು ಕಾಫಿ ಎಸ್ಟೇಟ್ಗಳಲ್ಲಿ ಕಾಡಾನೆಗಳ ಮೊಕ್ಕಾಂ. ಎಸ್, ಇಷ್ಟೆಲ್ಲ ದೃಶ್ಯ ಕಂಡು ಬಂದಿದ್ದು ವಿರಾಜಪೇಟೆ ತಾಲೂಕಿನ ಸಿದ್ದಾಪುರ ಆಮತ್ತಿ ಕರಡಿಗೋಡು ಗ್ರಾಮದಲ್ಲಿ. ಕಳೆದ ಕೆಲವು ದಿನಗಳಿಂದ ಇಲ್ಲಿನ ಕಾಫಿ ಎಸ್ಟೇಟ್ಗಳಲ್ಲಿ ಆನೆಗಳು ಮೊಕ್ಕಾಂ ಹೂಡಿದೆ. ಆನೆ ನಡೆದದ್ದೇ ದಾರಿ ಅನ್ನೋ ಹಾಗೆ ಎಸ್ಟೇಟ್ ಮೇಲೆ ದಾಳಿ ಮಾಡ್ತಿವೆ. ಕಾಡಾನೆ ದಾಳಿಯಿಂದ ಕಾಫಿ ಬೆಳೆ ನಾಶವಾಗ್ತಿದೆ. 100-200 ಆನೆಗಳಿತ್ತು. ಎಲ್ಲ ಕೂಲಿ ಕಾರ್ಮಿಕರಿಗೆ, ಎಲ್ಲ ಗಾಡಿ ಓಡಿಸೋರಿಗೆ, ಎಲ್ಲರಿಗೂ ತೊಂದರೆ ಕೊಡ್ತಿತ್ತು. ಈಗ ಅರಣ್ಯದವರು ಬಂದು ಎಲ್ಲದನ್ನ ಕರೆಕ್ಟಾಗಿ ಬಂದಂಗೆ ಫಾರೆಸ್ಟಿಗೆ ಬರ್ಸ್ತಿದ್ದಾರೆ. ಎಲ್ಲದಕ್ಕೆ ಕಷ್ಟ ಆಗ್ತಿತ್ತು. ಈ ಸತಿ ಏನಂತ ಹೇಳಿದ್ರೆ ಅರಣ್ಯದವರು ತುಂಬಾ ಎಚ್ಚರಿಸಿಕೊಂಡು ಅವರ ಕರ್ತವ್ಯ ಮಾಡ್ತಿದ್ದಾರೆ. ಕಾಡಾನೆಗಳ ಎಂಟ್ರಿಯಿಂದ ಕೇವಲ ಕಾಫಿ ತೋಟದ ಮಾಲೀಕರು, ಕಾರ್ಮಿಕರಿಗೆ ಅಷ್ಟೇ ಅಲ್ಲದೆ ಅರಣ್ಯ ಸಿಬ್ಬಂದಿಗೂ ಸಾಕು ಸಾಕಾಗಿ ಹೋಗಿದೆ. ಗುಂಪು ಗುಂಪಾಗಿ ಕಾಫಿ ತೋಟಗಳಿಗೆ ಎಂಟ್ರಿ ಕೊಡೋ ಕಾಡಾನೆಗಳನ್ನ ಕಂಟ್ರೋಲ್ ಮಾಡೋದೇ ದೊಡ್ಡ ಸವಾಲಾಗಿ ಪರಿಣಮಿಸಿದೆ. ಕಾಫಿ ಪ್ಲಾಂಟರ್ಸ್ಗೆ ಎಂಟ್ರ್ ಆದ್ರೆ ಅವ್ರದ್ದು ಲೇಬರ್ಸ್ ಅಥವಾ ಮೇಸ್ತ್ರಿಗಳು ಅಥವಾ ಓನರ್ಸ್ ನಮಗೆ ಇನ್ಫಾರ್ಮೇಶನ್ ಮಾಡ್ತಾರೆ. ಲೇಬರ್ಸ್ ಜೊತೆ ಅವ್ರಿಗೆ ಪ್ರೊಟೆಕ್ಷನ್ ಆಗಿ ನಾವು ಕೆಲಸ ಮಾಡ್ತೀವಿ. ಮತ್ತೆ ಆನೆಗಳಿಗಿದ್ರೆ ನಾವು ಪಟಾಕಿ ಗಿಟಾಕಿ ಈ ಸತಿ ಹೊಡೆಯಕ್ ಹಾಕಿಲ್ಲ, ಯಾಕಂದ್ರೆ ಎಲ್ಲ ದರ್ವಿಗಳು ಒಣಗಿರ್ತದೆ. ನಾವು ಪಟಾಕಿ ಹಾಕಿದ್ರೆ ಬೆಂಕಿ ಹಚ್ಚುವ ಸಾಧ್ಯತೆ ಇದೆ ಅಂತೇಳಿ ನಾವು ಎಲಿಫೆಂಟ್ಸ್ನ ಜೊತೆನೆ ಮೂವ್ಮೆಂಟ್ ಮಾಡ್ತೀವಿ ಅಷ್ಟೇ. ಒಂದು ಕಡೆಯಿಂದ ಒಂದು ಕಡೆಗೆ ಶಿಫ್ಟ್ ಮಾಡಿಕೊಂಡು ಮೆಲ್ಲೆ ಸ್ಲೋಗಿ ಮೂವ್ಮೆಂಟ್ ಮಾಡ್ತೇವೆ. ಯಾವುದೇ ಬೆರೆಸೋದಾಗಲಿ, ಆನೆನ ತುಂಬ ಬೆರೆಸಿದಷ್ಟು ಲೇಬರ್ಸ್ಗೆ ಪ್ರಾಬ್ಲಮ್ ಆಗ್ತದೆ ಅಂತ ನಾವು ಮಾನಿಟರ್ ಮಾಡಿಕೊಂಡು ನಾವು ಆನೆ ಕಂಟ್ರೋಲ್ ಮಾಡ್ತಾ ಇದ್ದೀವಿ. ಸದ್ಯಕ್ಕೆ ಅರಣ್ಯ ಸಿಬ್ಬಂದಿಗಳಿಗಿರೋ ಮಾಹಿತಿಯಂತೆ ಸಿದ್ದಾಪುರ ಸುತ್ತಮುತ್ತ 4 ಕಾಡಾನೆಗಳ ತಂಡ ಸಂಚರಿಸುತ್ತಿರುವುದು ಗೊತ್ತಾಗಿದೆ. ಕಾಫಿ ತೋಟದ ಮಾಲೀಕರು, ಜನಸಾಮಾನ್ಯರು ಆತಂಕದಿಂದಲೇ ದಿನ ದೂಡುವಂತೆ ಆಗಿದೆ. ಹೀಗಾಗಿ ಕಾಫಿ ತೋಟಗಳಿಗೆ ಲಗ್ಗೆ ಇಡ್ತಿರೋ ಕಾಡಾನೆಗಳನ್ನ ನಿಯಂತ್ರಿಸೋದು ಅರಣ್ಯ ಇಲಾಖೆಗೆ ದೊಡ್ಡ ಸವಾಲಾಗಿ ಪರಿಣಮಿಸಿದೆ. ರವಿ ಎಸ್ ಹಳ್ಳಿ, ನ್ಯೂಸ್ 18 ಕನ್ನಡ, ಕೊಡಗು.